ಬ್ರೇಕ್ನ ಬಳಿಕ ಅಗ್ನಿಸಾಕ್ಷಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸರ್ ಈಗಾಗಲೇ ರಾಜಕೀಯದಲ್ಲಿ ನೀವು ನೋಡ್ತಾ ಇದ್ದೀರಾ ನಿನ್ನೆ ವಿಶ್ವಾಸ ಮತಯಾಚನೆಯನ್ನು ಕೂಡ ಕುಮಾರಸ್ವಾಮಿ ಅವರು ಮಾಡಿದ್ರು ಅದರಲ್ಲಿ ಕೈ ಶಾಸಕರು ಹಾಗೆ ಜೆಡಿಎಸ್ ಶಾಸಕರು ಎಲ್ಲರೂ ಸಹ ಬೆಂಬಲವನ್ನ ಗೆದ್ರು ವಿಶ್ವಾಸ ಮತಯಾಚನೆಯಲ್ಲಿ ಕುಮಾರಸ್ವಾಮಿಯವರು ಜಯಭೇರಿಯನ್ನು ಸಾಧಿಸಿದ್ದಾರೆ ಯಾವುದೇ ಅಡೆತಡೆಗಳು ಇಲ್ಲದಂತೆ ಇನ್ನು ಸರ್ ನೀವು ನಿನ್ನೆ ವಿಧಾನಸಭೆಯಲ್ಲಿ ನಡೆದಿದ್ದನ್ನ ನೀವು ಕೂಡ ನೋಡಿರ್ತೀರಿ ಬಗ್ಗೆ ನನಗೆ ಸಾಕಷ್ಟು ಗೌರವ ಇದೆ ಯಾಕೆಂದರೆ ದೇವೇಗೌಡರ ನಂತರ ಅವರೇ ಹಿರಿಯರು ಮತ್ತು ದೇವೇಗೌಡರಷ್ಟೇ ಅವರೂ ಸಹ ಇಡೀ ರಾಜ್ಯವನ್ನು ಸಂಚರಿಸಿದರು ಆದರೆ ನಿನ್ನೆ ಅವ್ರನ್ನ ನಡ್ಕೊಂಡು ರೀತಿ ಇತ್ತಲ್ಲ ನನ್ನ ಗೌರವ ಸಾಕಷ್ಟು ಕಡಿಮೆ ಆಗಿಬಿಟ್ಟಿದೆ ಅವ್ರು ನಡ್ಕೊಂಡಿದ್ದು ರಸ್ತೆ ಜಗಳದಲ್ಲಿ ಮಾಡ್ತಾರಲ್ಲ ಈ ರಸ್ತೆಯಲ್ಲಿ ಚಿಲ್ಲ್ರ ರೌಡಿಗಳು ಆ ರೀತಿ ಅವರ ಲ್ಯಾಂಗ್ವೇಜು ಅಷ್ಟೇ ಅವ್ರು ಇದ್ದ ವಿಷಯಗಳು ಅಷ್ಟೇ ಮತ್ತು ಅವ್ರ ರೋಷನ್ ಅಷ್ಟೇ ನಾನು ಕೆಲವು ವಿಷಯಗಳು ಜನಕ್ಕೆ ಗೊತ್ತಿಲ್ಲ ಆದರೆ ಅವ್ರಿಗೆ ಗೊತ್ತಿದೆ ಕುಮಾರಸ್ವಾಮಿ ಅವರು ಕೂಡ ಬಹಳಷ್ಟು ವಿಷಯ ಹೇಳಲಿಲ್ಲ ಯಾಕೆಂದ್ರೆ ಅಲ್ಲಿ ಕೂತಿರ್ತಾರೆ ಅವ್ರಿಗೂ ಎಷ್ಟು ಇದೆಯೋ ನನಗೆ ಗೊತ್ತಿಲ್ಲ ಕೆಲವು ವಿಷಯಗಳನ್ನ ಜ್ಞಾಪಿಸ ಬಯಸ್ತೀನಿ ನಾನು ಎರಡು ಸಾವಿರದ ನಾಲ್ಕರಲ್ಲಿ ಈ ಗೌರ್ಮೆಂಟ್ ಬರುತ್ತೆ ಯಾವುದು ಚುನಾವಣೆ ನಡೆಯುತ್ತೆ ಅಲ್ಲೂ ಕಾಂಗ್ರೆಸ್ ಬರುತ್ತೆ ಇಲ್ಲಿ ಸಮ್ಮಿಶ್ರ ಸರ್ಕಾರ ಅಂದರೆ ಯಾರಿಗೂ ಬಹುಮತ ಬರೋದಿಲ್ಲ ಇದೇ ಇವತ್ತಿನ ಪರಿಸ್ಥಿತಿನೇ ಬಹುಶಃ ಬಿ ಜೆ ಪಿ ಆಗ ಎಪ್ಪತ್ತೈದೋ ಎಪ್ಪತ್ತೆಂಟೋ ಅಷ್ಟು ಬಂದಿತ್ತು ಅಂತ ನಲವತ್ತು ಚೇಂಜ್ ಇಲ್ಲ 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 ಹೆಚ್ಚಿಗೆ ಬಂದಿತ್ತು ಲಾ ನನಗೆ ನನಗ ಎರಡು ಸಾವಿರ ಸಾರಿ ನಲ್ವತ್ತು ಆ ಸಾರಿ ಎಪ್ಪತ್ತು ಏನೋ ಬಂದಿತ್ತು ಅನ್ಸುತ್ತೆ ಅದು ನೋಡ್ಕೊಳ್ಳಿ ಇದನ್ನು ಸಾಕಷ್ಟು ಆಗಲೂ ಬಹುಶಃ ಅವರೇ ಇರಬೇಕು ಏನು ಮೊದಲನೇ ಹೈಯೆಸ್ಟ್ ಪಾರ್ಟಿ ನಂತರ ಕಾಂಗ್ರೆಸ್ ಇದು ಇವ್ರಿಗೆ ಅರವತ್ತೊಂದು ಬಂದಿರುತ್ತೆ ಯಾರಿಗೆ ಜೆ ಡಿ ಎಸ್ಗೆ ಆ ಫಲಿತಾಂಶ ಬಂದ ಮಾರನೇ ದಿನ ಯಡಿಯೂರಪ್ಪನವರೇ ನಿಮಗೆ ಗೊತ್ತು ನಿಮ್ಮ ಆತ್ಮೀಯರಿದ್ದಾರೆ ಲೆಹರ್ ಸಿಂಗ್ ನಿಮ್ಮ ಪಕ್ಷದ ಟ್ರೆಜರರ್ ಮತ್ತು ನನಗೂ ಸಾಕಷ್ಟು ಆತ್ಮೀಯರು ಅವರು ಮತ್ತು ವಾಮನಾಚಾರ್ಯ ವಾಮನಾಚಾರ್ಯ ಒಂದು ಹಂತದಲ್ಲಿ ಇವರಿಂದ ದೂರ ಹೋಗ್ಬಿಡ್ತಾರೆ ಯಡಿಯೂರು ಯಡಿಯೂರಪ್ಪ ಅವರಿಂದ ಇವರು ನಂತರನೂ ಇವರು ಈಗಲೂ ಸಹ ಆತ್ಮೀಯರೇ ಅವರಿಗೆ ನನಗೆ ಆ ಮಾರನೇ ದಿನ ಫೋನ್ ಮಾಡ್ತಾರೆ ಲೆಹರ್ ಸಿಂಗ್ ಅವರು ಸರ್ ನೀವು ಮಧ್ಯಾಹ್ನ ಮೂರು ಗಂಟೆಗೆ ಫ್ರೀ ಮಾಡ್ಕೊಂಡು ಬರೋಕ್ಕಾಗತ್ತಾ ಎಲ್ಲಿಗೆ ಅಂತ ಕೇಳ್ತೀನಿ ಯಾಕೆಂದರೆ ಅದನ್ನೆಲ್ಲ ನೀವು ಟಿ ವಿಗಳು ಹೋಗಿ ವೆರಿಫೈ ಮಾಡ್ಕೊಳ್ಬಹುದು ವೆಂಕಟೇಶ್ ಅವ್ರ ಮನೇಲಿ ಇದ್ದೀವಿ ಈ ಸಂಜೆ ವೆಂಕಟೇಶ್ ಅದನ್ನು ನಾನು ವೆಂಕಟೇಶ್ ಅಣ್ಣ ಅಂತೀನಿ ನನ್ನ ಅವರು ಅಣ್ಣ ಅಂತಾರೆ ನನ್ನ ಪತ್ರಿಕೆ ಅಲ್ಲೇ ಪ್ರಿಂಟ್ ಆಗಿದ್ದು ಅಲ್ಲೇ ಇಪ್ಪತ್ತು ವರ್ಷಗಳ ಕಾಲ ಒಂದೇ ಪ್ರೆಸ್ನಲ್ಲಿ ಪ್ರಿಂಟ್ ಆಗ್ತಾಯಿದ್ದು ನನಗೂ ತುಂಬನೇ ಆತ್ಮೀಯರು ಅಲ್ಲಿ ನಾವು ಬರ್ತಾ ಯಾರು ಯಾರ್ಯಾರು ಇದ್ದೀರಿ ನಾನು ಮತ್ತು ಇವರು ಬರ್ತಾ ಇದ್ದಾರೆ ಯಾರು ಅರುಣ್ ಜೇಟ್ಲಿ ಟಾಪ್ ಲೀಡರ್ ಎರಡು ಸಾವಿರದ ನಾಲ್ಕು ಎಲೆಕ್ಷನ್ ಆದ ಮಾರನೇ ದಿನ ಬೆಳಿಗ್ಗೆ ನನಗೆ ಬಂದಿರೋ ಕರೆ ಇದು ಇನ್ನೂ ಇಲ್ಲಿ ಸಮ್ಮಿಶ್ರ ಸರ್ಕಾರ ಬಂದಿಲ್ಲ ಧರ್ಮಸಿಂಗ್ ಇದಾಗಿಲ್ಲ ಅಲ್ಲಿ ಇವರಾಗಿಲ್ಲ ಯಾರೂ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿಲ್ಲ ಎಲ್ಲವೂ ಫ್ಲೂಯಿಡ್ ಆಗಿದೆ ಎನಿಥಿಂಗ್ ಇಸ್ ಪಾಸಿಬಲ್ ಅನ್ನೋ ಇದರಲ್ಲಿದೆ ಇವರು ಸೋನಿಯಾ ಗಾಂಧಿ ಅವ್ರು ಒಪ್ತಾಯಿಲ್ಲ ಇಲ್ಲ ಪಿ ಎಮ್ ಆಗೋದಕ್ಕೆ ಆ ಸ್ಟೇಜಲ್ಲಿದೆ ಮೂರು ಗಂಟೆಗೆ ಬರಬೇಕು ನಾನು ನನ್ನ ಮಾ ಅವ್ರಿಗೆ ಫೋನ್ ಮಾಡ್ತೀನಿ ವೆಂಕಟೇಶ್ ಅಣ್ಣ ಯಾರ್ಯಾರು ಅಲ್ಲಿ ಕುಮಾರಣ್ಣ ಬರ್ತಿದ್ದಾರೆ ಮತ್ತು ನಮ್ಮ ಕಬಡ್ಡಿ ಬಾಬು ಬರ್ತಿದ್ದಾರೆ ಏನು ವಿಷಯ ಏನೋ ಬಿ ಜೆ ಪಿ ಮಾತನಾಡಬೇಕು ಅಂತಾರೆ ಅಷ್ಟೊತ್ತಿಗೆ ನಾನು ಕುಮಾರಣ್ಣ ಅವ್ರು ಫೋನ್ ಮಾಡ್ತೀನಿ ಹೀಗೆ ಆದರೆ ನೀವು ಬರ್ತಾ ಇದ್ದೀರಾ ಕುಮಾರಣ್ಣ ಅಂತ ಹೇಳ್ತೀನಿ ನೀವು ಬನ್ನಿ ಸರ್ ನಿಮ್ಮನ್ನ ಯಾಕೆ ಇದ್ದೀವಿ ಅಂತ ಹೇಳಿದ್ರೆ ನಾನು ಹೇಳಿದ್ರು ನಿಮ್ಗೆ ಕರಿತೀವಿ ಅಂತ ಇವತ್ತು ಇಂಗ್ಲೀಷಲ್ಲಿ ಸಾಕಷ್ಟು ಪ್ರಬುದ್ಧತೆ ಇದೆ ಹಾಗೆ ಹೆಂಚು ಇಂಗ್ಲೀಷ್ ಮಾತಾಡ್ತಿರ್ಲಿಲ್ಲ ಅವರು ಆರ್ ಕುಮಾರಣ್ಣ ಅವರು ಹೇಳಿದಾಗ ಯಾರು ಅರುಣ್ ಜೇಟ್ಲಿ ಹೇಳಿದಾಗ ಒಬ್ಬ ಟ್ರಾನ್ಸ್ಲೇಟರ್ ಥರ ಇರಲಿ ನೀವು ನಾನು ಹೇಳ್ತೀನಿ ನಾನು ನೀವಿಬ್ಬರು ಮಾತನಾಡೋದಕ್ಕೆ ವಿರೋಧಿ ಐಡಿಯಾಲಾಜಿಕಲಿ ನಾನು ಸಾಧ್ಯವೇ ಇಲ್ಲ ಸೊ ನೀವಿಬ್ಬರು ಒಂದಾಗ ನಾನು ಮಾತಾಡೋದನ್ನು ನಾನು ಹೆಂಗಿದ್ ಮಾಡಲಿ ಭಾಳ ಚೆನ್ನಾಗಿರ್ತಾರೆ ಅವರು ಆಮೇಲೆ ನೀವು ಟೀಕ್ಸಿ ನಿಮ್ಮ ಸ್ವಾತಂತ್ರ್ಯ ನೀವಿಲ್ಲಾದರೂ ನಾವು ಸೇರೆ ಸೇರ್ತೀವಿ ನೀವು ಬನ್ನಿ ಆಮೇಲೆ ಆ್ಯಸ್ ಎ ರೈಟರ್ ಆ್ಯಸ್ ಎ ಜರ್ನಲಿಸ್ಟ್ ನಾವು ಸಹಜವಾಗಿ ಕುತೂಹಲ ಇರುತ್ತೆ ನಾನು ಹೋಗ್ತೀನಿ ಹೋದಾಗ ಬಹುಶಃ ಮೂರು ಮೂರು ಕಾಲ ಇವ್ರು ಬರ್ತಾರೆ ಇವರು ಯಾರು ಅರುಣ್ ಜೇಟ್ಲಿ ಮತ್ತು ಇವ್ರು ಬರ್ತಾರೆ ಅರುಣ್ ಜೇಟ್ಲಿಗೆ ನಾನು ಪರಿಚಯ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿ ಮಾತಾಡ್ತೀವಿ ನನಗೆ ಸಾಕಷ್ಟು ಇಂಪ್ರೆಸ್ ಆಗುತ್ತೆ ಅವ್ರಿಗೂ ಇದಾಗುತ್ತೆ ಕುಮಾರಸ್ವಾಮಿನೂ ಬರ್ತಾರೆ ಆಗ ನಡೆದೇ ಇದೇನು ಅಂತ ಹೇಳಿದ್ರೆ ನಡೆದ ಮಾತುಕತೆ ಕುಮಾರಸ್ವಾಮಿಯವ್ರನ್ನ ನೀವು ಸಿ ಎಮ್ ಆಗಿ ಅನ್ಕಂಡೀಷನಲ್ ನಾನಾಗ ಅವ್ರನ್ನ ಕೇಳ್ತೀನಿ ನನಗೆ ಒಂದು ಕಡೆ ಬೇಗುದಿ ಶುರು ಆಗ್ಬಿಡ್ತದೆ ಏನಪ್ಪ ಇದು ಶುರುವಾಗ್ತಲ್ಲ ನಾನು ಕೂತಿರೋ ಕಡೆ ನೀವು ಸಿದ್ದರಾಮಯ್ಯ ಸಿಂಧ್ಯಾ ಇವರಿಗೆಲ್ಲ ಏನು ಮಾಡ್ತೀರಿ ನಿಮ್ಮ ಯಡಿಯೂರಪ್ಪ ಹಬ್ತಾರ ಇದೇ ಹೇಳ್ತಾರೋ ಸಿಂಧ್ಯಾ ಆಫ್ಟರ್ ಆಲ್ ಹಿಬಾಸ್ ಇನ್ ಆರ್ ಎಸ್ ಎಸ್ ಅವರ್ ಮ್ಯಾನ್ ಸಿದ್ದರಾಮಯ್ಯನವ್ರನ್ನ ಹೆಂಗೆ ಹೇಳ್ಕೊಬೇಕು ನಮಗೆ ಗೊತ್ತು ನಾವು ಹೇಳ್ಕೊಳ್ತೀವಿ ನೀವೇನು ವರಿ ಮಾಡಬೇಡಿ ಮತ್ತು ಯಡಿಯೂರಪ್ಪ ನಾವು ಕೇಳೋ ಹಾಗೇ ಇಲ್ಲ ಇನ್ಫ್ಯಾಕ್ಟ್ ಈಸ್ ಇನ್ಸಿಸ್ಟಿಂಗ್ ಈಗ ಕುಮಾರಸ್ವಾಮಿಗೆ ನಾವು ಕೊಟ್ಬಿಟ್ಟು ಅವರು ನಮ್ಮ ಜೊತೆ ಸರ್ಕಾರ ಮಾಡಿಬಿಟ್ರೆ ಬರೀ ನಮ್ಮ ಜೊತೆ ಅಲ್ಲ ಬಿ ಜೆ ಪಿಗೆ ಬಂದ್ಬಿಡಿ ಮುನ್ನೆ ಮುಂದೆ ಅನ್ನೋ ರೀತಿಯಲ್ಲಿ ಮಾಡಿಬಿಟ್ರೆ ನಮಗೆ ಶಾಶ್ವತವಾಗಿ ಕಾಂಗ್ರೆಸ್ನ ಹೊಡೆದಾಕ್ಬಹುದು ಅಂತ ಹೇಳ್ತಾರೆ ಸೊ ಮೂರು ಕಾಲು ಮೂರುವರೆ ಕೂತ್ಕೊಂಡು ಎಂಟು ಎಂಟೂವರೆವರೆಗೂ ನಡೆಯುತ್ತೆ ಕಡಿ ಒಂದು ಇಪ್ಪತ್ತು ನಿಮಿಷ ಏನು ಮಾಡ್ತಾರೆ ಅರುಣ್ ಜೇಟ್ಲಿ ಅವರು ಅಷ್ಟಕ್ಕೆ ಇವರು ಈಸಿ ಆಗಿಬಿಡ್ತಾರೆ ಯಾರೋ ಕುಮಾರಣ್ಣ ಈ ಇದ್ದಾಗ ಅರುಣ್ ಜೇಟ್ಲಿ ಅವ್ರನ್ನ ಕರ್ಕೊಂಡು ಇಪ್ಪತ್ತು ನಿಮಿಷ ಒಬ್ಬರೇ ಮಾತನಾಡೋದು ಬಯಸ್ತಾರೆ ಆ ಲೆವೆಲ್ನಲ್ಲಿ ಮಾತನಾಡ್ತಾರೆ ನಾವೆಲ್ಲ ಹೊರಡೋ ಒಬ್ರು ಇಬ್ಬರೇ ಮಿಟ್ತಾರೆ ಮುಗಿದ ನಂತರ ಅರುಣ್ ಜೇಟ್ಲಿ ನನ್ನ ನಂಬರ್ ತೊಗೊಳ್ತಾರೆ ಜೊತೇಲಿ ಇವರು ಇರ್ತಾರೆ ಯಾರು ಲಹರ್ ಸಿಂಗ್ ಅವ್ರು ಹೋಗ್ತಾರೆ ನಾನು ಅಂತ ಕೇಳ್ತೀನಿ ಕುಮಾರ್ ಏನು ಸೀಕ್ರೆಟಾಗಿ ಮಾತನಾಡಿದರು ಇದು ಎಂಥ ನ್ಯೂಕ್ಲಿಯರ್ ಬಾಂಬ್ನಂಥ ವಿಷಯ ಇದು ಅವ್ರು ಹೇಳ್ತಾ ಇರೋದು ಕುಮಾರ ಅಣ್ಣನ ಸರಿ ಒಂದ್ಸರಿ ಅಣ್ಣ ಅಂತಾರೆ ಒಂದ್ಸರಿ ಸಾರ್ ಅಂತಾರೆ ಅದು ನನಗಲ್ಲ ಎಲ್ರಿಗೂ ಹಾಗೆ ಕರೆಯೋದು ಅವರು ಮೊದಲಿಂದ ಅಣ್ಣಾರೆ ಒಂದು ಮಾತು ಅವರು ನಿಮ್ಗೆ ಹೇಳ್ಕೊಳ್ದೆ ಇರೋಕ್ಕಾಗ್ತಿಲ್ಲ ನೀವಿಲ್ಲಿ ಒಪ್ಕೊಳ್ಳಿ ನೀವು ಇಲ್ಲಿ ಒಪ್ಕೊಂಡ್ರೆ ನಾಳೆ ನಮಗೆ ದೇವೇಗೌಡ್ರನ್ನ ಸಂಪರ್ಕ ಮಾಡೋಕ್ಕೆ ಹೇಳಿ ದೇವೇಗೌಡರು ನಮ್ಮನ್ನ ಸಂಪರ್ಕಿಸಿದ್ರೆ ಅವರನ್ನು ನಾವು ಪ್ರೈಮ್ ಮಿನಿಸ್ಟರ್ ಮಾಡ್ತೀವಿ ಆಗ ಬಂದಿದ್ದು ಯು ಪಿ ಎ ಸರ್ಕಾರ ಬರೀ ಕಾಂಗ್ರೆಸ್ ಸರ್ಕಾರ ಅಲ್ಲ ನನಗೆ ಒಂದು ಕಡೆ ಅಚ್ಚರಿ ಇನ್ನೊಂದು ಕಡೆ ಏನಪ್ಪ ಏನು ಸಾಧ್ಯ ಇದು ಅಂತ ನೋಡ್ತೀನಿ ಕುಮಾರ ಮುಖನ ಸಹಜವಾಗಿ ನಾನು ಹೇಳ್ತೀನಿ ಕೇಳಿ ಕುಮಾರುಖದಲ್ಲಿ ಭಾಳ ಸಂತೋಷ ಇರುತ್ತೆ ಒಂದೇ ಸಾರಿಗೆ ತಂದೆ ದೊಡ್ಡ ಹೆಸರು ತೊಗೊಳ್ಳೋ ಸಮಯದಲ್ಲಿ ಹತ್ತೆ ತಿಂಗಳಿಗೆ ಅವ್ರನ್ನ ಇಳಿಸಿರ್ತಾರೆ ಮತ್ತು ಇಲ್ಲಿ ಶಾಶ್ವತವಾಗಿ ಐದು ವರ್ಷ ಮುಖ್ಯಮಂತ್ರಿ ಮತ್ತು ಅಲ್ಲಿ ದೇವೇಗೌಡರನ್ನ ಸರಿ ಐದು ವರ್ಷ ಸರಿ ಇವ್ರು ಹೊರಟೋಗ್ತಾರೆ ಹೋದ ಮೇಲೆ ಇವ್ರು ನನಗೆ ಫೋನ್ ಮಾಡ್ತಾರೆ ಎಲ್ಲೆಹರ್ ಸಿಂಗ್ ಫೋನ್ ಮಾಡಿ ಅರುಣ್ ಜೇಟ್ಲಿಯವ್ರಿಗೆ ಕೊಡ್ತಾರೆ ಅವ್ರು ಕೇಳ್ತಾರೆ

ಆಗ ಅವ್ರು ಬಂದಾಗ ಅವ್ರನ್ನ ಒಂದು ಮಾತು ಕೇಳಿರ್ತೀನಿ ನೀವು ಮುಸ್ಲಿಮ್ ಏನೇನು ಎಷ್ಟೋ ರಾಮ ಜನ್ಮಭೂಮಿ ಅಂತ ಅವರವನ್ನ ಮಾತು ಹೇಳಿರ್ತಾರೆ ಅದೆಲ್ಲ ಕಳೆದೋ ವಿಷಯಗಳು ಬಿಟ್ಟು ಬಿಡಿ ಇವತ್ತು ದೇಶ ಬೇರೆ ಥರ ಹೋಗ್ಬೇಕು ನಾವು ಯಾಕೆ ನಾವು ಪ್ರಗತಿ ಪರಂತ ಗೊತ್ತಿರ್ತದೆ ಅವರಿಗೆ ನನ್ನ ಬಗ್ಗೆ ಹೇಳಿರ್ತಾರೆ ಇವರು ಯಾರು ರೈಹರ್ ಸಿಂಗ್ ಆಗ ಫೋನಲ್ಲಿ ಹೇಳ್ತಾರೆ ಹೇಳಿಬಿಟ್ಟು ಆಗ ಎಷ್ಟು ಒಂಬತ್ತು ಗಂಟೆ ದಯವಿಟ್ಟು ನೀವು ಎಷ್ಟೊತ್ತಿಗೆ ಕರುಣಾನಿದು ಡೆಲ್ಲಿ ಇದ್ದಾರೆ ದೇವೇಗೌಡರು ಸಹ ದೆಹಲಿಯಲ್ಲಿದ್ದಾರೆ ಆ ಡಿಲ್ಲಿನಲ್ಲಿ ಬೆಳಗ್ಗೆ ಟಿಫನ್ಗೆ ಇದಾಗಬೇಕು ದೇವೇಗೌಡರ ಕಡೆ ಕರುಣಾನಿಧಿ ಭಾರ ಕಡೆ ಇದ್ದಾರೆ ಅಥವಾ ಕರುಣಾನಿಧಿ ಭವನಕ್ಕೆ ಆ ತಮಿಳು ಭವನಕ್ಕೆ ಅವ್ರು ಬರ್ತಾರ ಕೇಳಿ ಫಿಕ್ಸ್ ಮಾಡಿಕೊಡಿ ಅಂತಾರೆ ನಾನು ಕುಮಾರಣ್ಣನ ಫೋನ್ ಮಾಡ್ತೀನಿ ತಂದೆಯವರು ಇನ್ನೂ ಇಲ್ಲ ಸಿಕ್ಕಿದ ಮೇಲೆ ನಾನು ಹೇಳ್ತೀನಿ ಅಣ್ಣ ಬಾಯ್ಸ್ ನಾರ್ಮಲ್ ಆಗಿರತ್ತೆ ಸೊ ನೀವು ವಿಷಯ ಹೇಳಿದಿರಲ್ವಾ ಅಂತ ಅಂತೀನಿ ಅವ್ರಿಗೆ ಮುಟ್ಸಿಲ್ಲ ಅವ್ರ ಹತ್ರ ಮುಟ್ಸಿದ್ದೀವಿ ಪ್ರಧಾನಮಂತ್ರಿ ಆಗ್ತೀನಿ ಅಂದರೆ ಯಾರಿಗಿಷ್ಟ ಆಗಿರಲ್ಲ ಅಣ್ಣ ಸೊ ನ್ಯಾಚುರಲ್ ದೇಶದ ಪ್ರಧಾನಮಂತ್ರಿ ತಮಾಷೆ ಅಣ್ಣ ಇವರು ಮತ್ತೆ ಒಂದ್ಸರಿ ಹತ್ತು ಗಂಟೆಗೆ ಫೋನ್ ಮಾಡ್ತಾರೆ ಯಾರು ನಮ್ಮ ಅಲೆಹರ್ ಅವರು ಇನ್ನೂ ನನಗೆ ಹೇಳಿಲ್ಲ ಇರಿ ಅಂತೀನಿ ಕಡೆಗೆ ಇವರು ಫೋನ್ ಮಾಡೋದು ಹನ್ನೊಂದು ಗಂಟೆಗೆ ಯಾರು ಕುಮಾರಣ್ಣ ಈಗ ವಾಯ್ಸ್ ಬಿದ್ದೋಗಿರುತ್ತೆ ನೀನು ಎಲ್ಲ ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋ ಇದೆಲ್ಲ ಮಾತನಾಡಬೇಡ ಅಂದರು ದೇವೇಗೌಡ್ರ ಬಗ್ಗೆ ಇವತ್ತು ನನಗೆ ಗೊತ್ತಿಲ್ಲ ಅವತ್ತು ನನಗೆ ಗೊತ್ತು ಕುಮಾರಣ್ಣ ಇರಲಿ ಯಾರೋ ಅವ್ರು ಇದು ನಿಂತ್ಕೊಳ್ತಾ ಇರಲಿಲ್ಲ ಅಣ್ಣ ಅಣ್ಣ ಅಂತಲೇ ಮಾತಾಡೋದು ಅವ್ರಿಗೆ ಅಣ್ಣ ಹೀಗಿದೆ ಅಂತ ಹೇಳಿದ್ರಂತೆ ಹೇಳಿದ ತಕ್ಷಣ ಎಲ್ಲ ಮುಚ್ಕೊಂಡು ಭಾವಿಸ್ಕೊಂಡಿರು ನನಗೆ ಗೊತ್ತಿದೆ ಏನು ಮಾಡಬೇಕು ಅಂತ ಇದೆಲ್ಲ ಮಾತಾಡ್ಬೇಡ ಅಂತೇಳಿ ಫೋನ್ ಇಟ್ಬಿಟ್ರು ನನಗೆ ಗೊತ್ತಾಯ್ತು ಟೋಟಲ್ ಫೇಲ್ಯೂರ್ ಆಗೋಯ್ತು ನಾನು ಮಾತನಾಡ್ತೀನಿ ಜೈಟ್ಲಿ ಅವ್ರಿಗೆ ಮಾತನಾಡ್ತೀನಿ ಇಲ್ಲ ಐ ಥಿಂಕ್ ದೇವೇಗೌಡ ಜಿ ಇಸ್ ನಾಟ್ ಇಂಟ್ರೆಸ್ಟೆಡ್ ಇಟ್ ಮೇ ನಾಟ್ ಹ್ಯಾಪನ್ ಅವರು ನನಗೆ ಬಲವಂತ ಮಾಡ್ತಾರೆ ಮಾ ನನ್ನ ಈಗಿದೆ ಇಲ್ಲ ಇದೇ ಫೋನ್ ನಂದು ಇವತ್ತಿಗೂ ಕೂಡ ಕಾಲ್ ರೆಕಾರ್ಡ್ಸ್ ತೆಗೆದಕ್ಕೆ ನನ್ನ ಫೋನ್ ಬದಲೇ ಆಗಿಲ್ಲ ಅವರು ನನಗೆ ಮಾತನಾಡ್ತಾರೆ ಕುಮಾರಸ್ವಾಮಿ ಅವರಿಗೆ ಸರಿಯಾಗಿ ಹೇಳೋಕ್ಕಾಗಿರುತ್ತೋ ಇಲ್ಲ ಗೊತ್ತಿಲ್ಲ ನೀವು ಒಂದ್ಸರಿ ದೇವೇಗೌಡರು ಮಾತನಾಡಿ ನಿಮಗೆ ಕನ್ವಿನ್ಸಿಂಗ್ ಕೆಪಾಸಿಟಿ ಇದೆ ಅಂತ ನೋಡಿರ್ತಾರಲ್ಲ ನನ್ನ ಓದಿಸಿದಾಗ ಇದು ಮಾಡೋದು ಏನೋ ಊರು ತುಂಬಿಸೋದು ನ್ಯಾಚುರಲ್ ರಾಜಕಾರಣಿಗಳಿಗೆ ನಾನು ಸ್ವಲ್ಪ ಹೊತ್ತು ಕೂತ್ಕೊಳ್ತೀನಿ ಆಮೇಲೆ ಯೋಚನೆ ಮಾಡಿಬಿಟ್ಟು ಫಸ್ಟ್ ಮಾಡ್ತೀನಿ ಫಸ್ಟ್ ಸಿಗೋಲ್ಲ ಅವರು ಅವ್ರು ಯಾರ ಜೊತ ಇರ್ತಾರೆ ಕಡೆಗೆ ನನಗೆ ಅವರೇ ಹನ್ನೆರಡು ಅವ್ರಿಗೆ ಇವರು ಯಾರ ಪಿ ಎತ್ಕೊಂಡಿರ್ತಾರೆ ದೇವೇಗೌಡರ ಒಂದು ರೀಸನ್ ಅಂದರೆ ಫೋನ್ಗಳನ್ನ ಮಿಸ್ಸೇ ಮಾಡಲ್ಲ ಅವ್ರ ಕಡೆಯಿಂದನೇ ಫೋನ್ ಬರ್ತದೆ ಹನ್ನೆರಡು ಐದಕ್ಕೆ ಅಂತೇಳಿ ಡೋ ದಾಟ್ಬಿಟ್ಟಿದೆ ಮಧ್ಯರಾತ್ರಿ ದಾಟ್ದಾಗ ಸರ್ ಈಗ ಅವ್ರನ್ನ ಅಪ್ಪಾಜಿ ಅಂತೀನಿ ಸಾರ್ ಸರ್ ಅಂತಿದ್ದೆ ಸರ್ ಕುಮಾರನ ಎಲ್ಲ ಹೇಳಿರಬೇಕು ಹೇಳಿರಬೇಕು ಅಂತ ತಕ್ಷಣ ಹೇಳ್ತಾರೆ ನೀವು ಪ್ರಗತಿಪರವಾಗಿ ಯೋಚನೆ ಮಾಡೋರು ನೀವು ನೀವು ರೇಗಬೇಕು ಕುಮಾರನಿಗೆ ನೀವು ಇದಕ್ಕೆಲ್ಲ ಎನ್ಕರೇಜ್ ಮಾಡಬಾರ್ದು ಇದೇನು ಸಾಮಾನ್ಯ ವಿಷಯ ಅಂದ್ಕೊಂಡಿದ್ದೀರಾ ನಾವು ಗೆದ್ದಿರೋದು ಎರಡು ಸೀಟು ನನ್ನ ಪ್ರಧಾನಮಂತ್ರಿ ಆಗಲ್ಲ ನಾನು ಆಮೇಲೆ ನಿಮ್ಗೇನು ಗೊತ್ತು ಇವ್ರ ಬಗ್ಗೆ ಯಾರೋ ಮನಮೋಹನ್ ಸಿಂಗ್ ಬಗ್ಗೆ ಮನಮೋಹನ್ ಸಿಂಗ್ ಆಗಲೇ ಅನ್ನೋ ಸತ್ತ ಇರ್ತದೆ ಇನ್ನೂ ಇದಾಗಿಲ್ಲ ಅವ್ರನ್ನ ಸೆಲೆಕ್ಟ್ ಮಾಡ್ತಾ ಇರ್ತಾರೆ ಮನಮೋಹನ್ ಸಿಂಗ್ ಬಗ್ಗೆ ನಿಮ್ಗೆ ಗೊತ್ತಾ ಗೊತ್ತಿಲ್ಲ ಸರ್ ಅಂತೇಳಿ ಹೀ ಈಸ್ ಆನೆಸ್ಟ್ ಟು ದ ಕೋರ್ ಅಂದರೆ ಅವ್ರಿಗೆ ಕುಟುಂಬದ ಹೊರೆ ಕೂಡ ಇಲ್ಲ ಈ ಪದನೇ ಹೇಳ್ತಾರೆ ಅವ್ರಿಗೆ ಕುಟುಂಬದ ಹೊರೆ ಕೂಡ ಇಲ್ಲ ಆ ವಾಯ್ಸ್ ಹೇಗಿರುತ್ತೆ ಅಂದರೆ ನಾನು ಕುಟುಂಬಕ್ಕೆ ಜ್ಯೋತಿ ಬಿದ್ದಿದ್ದೀನಿ ಅವ್ರಿಗಿಲ್ಲ ನೀವು ನಿಮ್ಮಂಥ ರೈಟರ್ಗಳು ಜರ್ನಲಿಸ್ಟ್ಗಳು ನೀವೆಲ್ಲರೂ ಅವ್ರಿಗೆ ಸಪೋರ್ಟ್ ಕೊಡಬೇಕು ದ ಕೋರ್ ಮತ್ತು ಇವತ್ತು ಅವರಾಗಬೇಕು ನಂಗೆ ಬೇರೆ ಹೆಚ್ಚು ಸೀಟ್ ಬಂದು ಸಹ ಅವ್ರು ಆಗ್ತೀವಿ ಅಂತ ಹೇಳಿದ್ರೆ ನಾನು ಅದನ್ನು ಕ್ಲೈಮ್ ಮಾಡೋಕ್ಕೆ ಹೋಗಬಾರ್ದು ನೀವೆಲ್ಲರೂ ದೇಶ ಮುಖ್ಯ ಆಗಬೇಕು ಕುಮಾರ್ ಕುಮಾರ್ನಿ ಅಂತ ಹೇಳ್ತಾರೆ ಕುಮಾರಣ್ಣ ಅಂತ ಹೇಳೋದಿಲ್ಲ ಅವರು ಕುಮಾರ್ನಿಗೆ ರೇಗಿ ನೀವೆಲ್ಲ ನಾನು ಫೋನ್ ಇಟ್ಬಿಡಿ ಅವ್ರಿಗೆ ಫೋನ್ ಮಾಡ್ತೀನಿ ಅರುಣ್ ಜೇಟ್ಲಿ ಅವ್ರಿಗೆ ಮಾಡಿ ಹೇಳ್ತೀನಿ ಅವ್ರು ಯಾಕೋ ನಾನು ನನ್ನ ಕಡೆ ಏನು ಹೇಳ್ತೀನಿ ಅವ್ರಿಗೆ ಕರುಣಾನಿಧಿ ಅವರು ಇದನ್ನ ಟಿಫನ್ ಕರೆಸ್ಕೊಳ್ಳಿ ಜೈಟ್ಲಿ ಮತ್ತು ಇವರು ಕಾಯ್ತಿದ್ದಾರೆ ಅದಕ್ಕೆ ಇನ್ನೂ ಇದಾಗುತ್ತೆ ಖಾರ ಆಗುತ್ತೆ ಅವ್ರದ್ದು ಧ್ವನಿ ನಾನು ಆ ರೀತಿ ಮಾಡಿದ್ರೆ ತಪ್ಪು ಸಂದೇಶ ಆಗುತ್ತೆ ಅದು ಏನು ಹೇಳ್ತಾ ಇದ್ದೀರಿ ನೀವು ಯಾವ ಕಾರಣಕ್ಕೆ ನಾನು ಇದನ್ನ ಸೇರಿಬಿಟ್ಟು ನಾವು ಬೇಡ ಇದೆಲ್ಲ ಇದು ಮಾಡಬೇಡಿ ಹೇಳಿ ಸರಿ ಸರ್ ನೀವು ಹೇಳ್ದಾಗೆ ನನಗೂ ಸಂತೋಷನೇ ನೀವು ಹೋಗದೆ ಇರೋದು ಪ್ರಧಾನಮಂತ್ರಿ ಆಗಲಿಂತ ಇಷ್ಟೊಂದು ನನಗೂ ಇರುತ್ತೆ ಸಹಜವಾಗಿ ಆದರೆ ಆ ಪಕ್ಷದ ಜೊತೆ ಹೋಗೋದು ಇರಲ್ಲ ಇಡ್ತೀನಿ ಇಟ್ಬಿಟ್ಟು ಜೇಟ್ಲಿ ಅವ್ರಿಗೆ ಹೇಳ್ತೀನಿ ಮಿಸ್ಟರ್ ಶ್ರೀಧರ್ ಎಂತೆಂತೋರು ಬರ್ತಿದ್ದಾರೆ ಅವ್ರು ಹೇಳೋದೇ ಅಲ್ಲಿ ಎಾಗಲೂ ಹೇಳ್ತಾರೆ ಆಗಲೂ ಹೇಳ್ತಾರೆ ನಾಳೆ ಅವರು ಯಾರು ಲಲ್ಲು ಪ್ರಸಾದ್ ಯಾದವ್ ಇಂಥವರೆಲ್ಲ ಕಾಂಗ್ರೆಸ್ ಸೇರಿಕೊಂಡು ಲೂಟಿಂಗ್ ಮಾಡಿಬಿಡ್ತಾರೆ ದೇಶ ಹಾಳಾಗಿ ನೀವು ಅವ್ನಿಗೆ ಕನ್ವೀನ್ಸ್ ಮಾಡಬೇಕಾಗಿತ್ತು ಇಲ್ಲ ಸರ್ ಅವ್ರಿಗೆ ಮಾತನಾಡೋಷ್ಟು ನಾನು ಇದಲ್ಲ ಬೇಕಾದ ಕುಮಾರಣ್ಣನಿಗೆ ಮಾತಾಡ್ಬೋದು ದೇವೇಗೌಡರಿಗೆ ಮಾತನಾಡೋಷ್ಟು ನಾನು ಇದಿಲ್ಲ ತುಂಬ ಹಿರಿಯರವರು ಸಾರಿ ಅಂತ ಹೇಳ್ತೀನಿ ತಿರ್ಗಿ ಬೆಳಿಗ್ಗೆ ಏಳು ಗಂಟೆಗೆ ಫೋನ್ ಬರುತ್ತೆ ಬೆಳಿಗ್ಗೆ ಏಳು ಗಂಟೆಗೆ ಮತ್ತೆ ಫೋನ್ ಬರ್ತದೆ ಲೆಹರ್ ಸಿಂಗ್ ಅವ್ರದ್ದು ಇವ ಲಹರ್ ಸಿಂಗ್ ಹೊಟ್ಟೋಗಿರ್ತಾರೆ ಮನೆಗೆ ಅವ್ರು ಇವರು ನಾನು ಲಹರ್ ಸಿಂಗ್ ಕಲಿ ನಂಬರ್ ತೊಗೊಂಡು ಇವ್ರ ನಂಬರಲ್ಲಿ ಮಾಡ್ತಾರೆ ಅದು ಯಾವುದೋ ಒಂದೊಂದು ನಂಬರ್ ಅಂತ ಇದ್ಕೊಂಡಾಗ ಇವ್ರದೇ ಯಾರೋ ಜೈಟ್ಲಿ ಅವ್ರದು ಮಿಸ್ಟರ್ ಶ್ರೀತಾರ್ ಕರ್ನಾ ಸ್ಪೋಕನ್ ಟು ಮಿ ನವ ಫ್ಯೂ ಮಿನಿಟ್ಸ್ ಬಿಫೋರ್ ಜಸ್ಟ್ ಒಂದೇ ಒಂದು ಸರಿ ಅವ್ರ ಜೊತೆ ಕಾಫಿ ಕುತ್ಕೊಂಡ್ಬಿಡ್ಲಿ ಒಂದೇ ಒಂದು ಸರಿ ಕೇಳಿಬಿಡಿ ಅಂತಾರೆ ಹೇ ಕೇಳ್ಬಿಟ್ಟು ಹೇಳ್ತೀನಿ ಸಾರ್ ಅಂತ ಹೇಳಿ ಇರ್ತೀನಿ ನಾನು ಕೇಳ್ಬಿಟ್ಟು ಹೇಳ್ತೀನಿ ಜೈಟ್ಲಿ ಅವ್ರಿ ಅಂತಲೇ ಇರ್ತೀನಿ ನಾನು ಅದು ಅದೊಂದು ಸ್ವಲ್ಪದಿಷ್ಟೇ ನನಗೆ ನಾನು ನಾನೇನು ಸಾರಿಗೆರೋಗೋಲ್ಲ ಇಡ್ತೀನಿ ಇಟ್ಟು ಬಿಟ್ಟು ನಾನು ಫೋನ್ ಮಾಡೋಕ್ಕೋಗಲ್ಲ ಇವರಿಗೆ ನನಗೆ ಗೊತ್ತಿದೆ ದೇವೇಗೌಡರು ಕ್ಯಾರೆಕ್ಟರ್ ಈ ಸರಿ ತಿರ್ಗಿ ನಾನು ಮಾತನಾಡಿದ್ರೆ ನಿಮ್ಮ ಜೊತೆ ನನ್ನ ಜೊತೆ ನಿನ್ನ ಮಾತಾಡಬೇಡ ಅಂದೊಳ್ಳೆ ಚಾನ್ಸ್ ಇರುತ್ತೆ ಹೆಂಗೋ ನಮ್ಮ ಪ್ರೀತಿ ವಿಶ್ವಾಸದಲ್ಲಿ ಮಾತಾಡ್ತಿದ್ದಾರೆ ಅಂದ್ಬಿಟ್ಟು ಹತ್ತು ನಿಮಿಷ ಬಿಟ್ಟು ಇವ್ರು ಹೇಳ್ತೀನಿ ನೋ ಈ ಹ್ಯಾಸ್ ನಾಟ್ ಅಕ್ಸೆಪ್ಟೆಡ್ ಸಾರಿ ಮಿಸ್ಟರ್ ಜೇಟ್ಲಿ ಓಕೆ ದ ಲೆಟ್ ಕಂಟ್ರಿ ಗೋ ಇನ್ ಇಸ್ ಓನ್ ವೇ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ ಇದು ಗೊತ್ತಿಲ್ವಾ ಹಿಡಿಯಪ್ಪನವ್ರೆ ಅವ್ರ ಅಧಿಕಾರಕ್ಕೆ ಆಸೆ ಬಿದ್ದಿದ್ರೆ ಬಹುಶಃ ನೀವೋ ಬೇರೆಯವರು ಆ ಜಾಗದಲ್ಲಿ ಇದ್ದೀರಿ ಅನ್ಸುತ್ತೆ ಅನಿಸುತ್ತೆ ಒಪ್ಕೊಂಡ್ ದೇವೇಗೌಡರು ತುಂಬ ಸಮಯ ರಿಸಲ್ಡ್ ಇಷ್ಟ ಇರುತ್ತೆ ಪ್ರಧಾನಮಂತ್ರಿ ಮತ್ತು ಇದು ಅಂತ ಹೇಳಿದಾಗ ಯಾಕೆ ಒಂದು ನೋಡಬಾರ್ದು ಯಾಕೆ ಆಗ ಇನ್ನೂ ಇವತ್ತಿನಷ್ಟು ಪ್ರಬುದ್ಧರಾಗಿರಲಿಲ್ಲ ಅವರು ಅವರೇ ಹೇಳ್ಕೊಳ್ಳೋಕೆ ಸಿದ್ಧಾಂತಗಳು ಇದೆಲ್ಲ ಇದು ಮಾಡ್ತಾ ಇರಲಿಲ್ಲ ಅವತ್ತು ಅತೀತ ಅಂದರೆ ಏನು ಅಂತ ಕೇಳಿದ್ದವ್ರು ಇವರು ಸೊ ಅದು ಹೊರಟೋಗುತ್ತೆ ನಂತರ ಎರಡು ಸಾವಿರದ ಆರನೇ ಇಸ್ವಿನಲ್ಲಿ ಇವ್ರ ಜೊತೆ ಆಗುತ್ತೆ ಅದಕ್ಕೆ ಮುಂಚೆ ಯಡಿಯೂರಪ್ಪನವರೆ ನೀವೆಲ್ಲಿ ಕೂರ್ತಾಯಿದ್ರಿ ಎಲ್ಲಿ ಕೂರ್ತಾಯಿದ್ರಿ ದಯವಿಟ್ಟು ನಿಶ್ಚಿತ ನೀವೆಲ್ಲ ಕೇಳಬೇಕವ್ರನ್ನ ಎವ್ರೆರಿ ಅದರ್ ಡೇ ಇವಾಗ ಕೂರ್ತಾ ಇದ್ದದ್ದು ಎವ್ವರಿ ಅದರ್ ಡೇನು ಆಲ್ಮೋಸ್ಟ್ ಫಾರ್ ಫೋರ್ ಫೈವ್ ಮಂತ್ಸ್ ಎವ್ರಿ ಡೇ ಈ ಸಂಜೆ ಆಫೀಸ್ನಲ್ಲಿ ಕೂರ್ತಾಯಿದ್ರು ಯಾಕೆಂದರೆ ಈ ಸಂಜೆ ವೆಂಕಟೇಶ್ ಅವರು ದೇವೇಗೌಡರಿಗೆ ಮತ್ತು ಕುಮಾರ್ನಿಗೆ ಭಾಳ ಆತ್ಮೀಯ ಅಂತ ಗೊತ್ತಿತ್ತು ಅವರ ಇದನ್ನೇ ಬಯಸ್ತಾರೆ ಏಳಿಗೆಯನ್ನು ಬಯಸ್ತಾರೆ ಅಂತ ಗೊತ್ತಿತ್ತು ಬ ದಿನ ಕೂರ್ತಿದ್ರಿ ನೀವು ಶೋಭಾ ಅವರು ಮತ್ತು ರಾಮಚಂದ್ರೇಗೌಡರು ಆ ಸಮಯದಲ್ಲಿ ಬಂದು ಆಗಿಲ್ವಾ ಕುಮಾರಸ್ವಾಮಿ ನನ್ನ ಮಾತನಾಡಿದ್ವಿ ನೀವು ನಾನು ಬಿ ಜೆ ಪಿ ಬಿಟ್ಟುಬಿಡ್ತೀನಿ ಅಂತ ಕುಮಾರಸ್ವಾಮಿ ಹೇಳಿದ್ರಲ್ಲ ಅದಕ್ಕೆ ಡೀಟೇಲ್ ಅವ್ರು ಮರ್ತಿದ್ದಾರೆ ನನಗೆ ಗೊತ್ತಿದೆ ಯಾಕೆ ಗೊತ್ತಿದೆ ಅಂದರೆ ನಾನು ಅವ್ರ ಜೊತೆ ಜಗಳ ಆಡ್ತಿದ್ದೆ ಇದನ್ನು ಹೆಂಗೋ ಕಾಂಗ್ರೆಸ್ ನಡೀತಾ ಇದೆ ಧರ್ಮ್ ಸಿಂಗ್ ಆಗಿದ್ದಾರೆ ಏನೇ ಇದ್ದೇ ಇರುತ್ತೆ ರಾಜಕೀಯದಲ್ಲಿ ರಾಜಕೀಯದಲ್ಲಿ ಒಳ ಜಗಳ ಇದ್ದೇ ಇರುತ್ತೆ ಅದು ಇಲ್ಲೇ ಹೋದರೆ ರಾಜಕೀಯ ಅಲ್ಲ ನೀವು ಮಾತ್ರ ಅವರು ಇದಕ್ಕೆ ಟಕ್ಕೆಗೆ ತೆಳಬೇಡಿ ಇವ್ರನ್ನ ಅಂತ ಅವ್ರ ಜೊತೆ ಜಗಳ ಮಾಡ್ತಿದ್ದೆ ಎಷ್ಟರ ಮಟ್ಟಿಗೆ ಅಂದರೆ ಸರಿ ಕುಟುಂಬ ಸಮೇತವ್ರು ಬರ್ತಾರೆ ಯಾವುದೋ ವಿಷಯಕ್ಕೆ ಅಲ್ಲೂ ಕೂಡ ನಾನು ನಾನು ಸಿಟ್ಟನ್ನು ಹೇಳ್ಕೊಂಡೆ ಆಗ ಹೇಳ್ತಾರೆ ಅವರು ಅಣ್ಣ ನಾನು ನೀವು ಅಂದ್ಕೊಂಡಂಗೆ ಅವ್ರು ಇಲ್ಲ ಅವರು ನೀವು ಯಡಿಯೂರಪ್ಪ ನೋಡಿಲ್ಲ ಭಾಳ ದೊಡ್ಡ ವ್ಯಕ್ತಿ ಫಸ್ಟು ನನಗೆ ಹೊಡೋದೇ ಅವರು ಅವ್ರು ಬಿ ಜೆ ಪಿಲಿ ಇದ್ದಾರೆ ಅನ್ನೋದು ಬಿಟ್ಟರೆ ತುಂಬ ದೊಡ್ಡ ವ್ಯಕ್ತಿ ಮಗು ಥರ ಮನುಷ್ಯ ಅವರು ಅವರು ಮಾತನಾಡ್ತೀನಿದಾಗ ನಾನು ಹೆಂಗೆ ಬೇಡ ಅನ್ನಲಿ ಅವ್ರು ಹೆಂಗಿದ್ರು ಸಿಕ್ಕೇ ಸಿಗ್ತಾರೆ ಇದರಲ್ಲಿ ವಿಧಾನಸೌಧದಲ್ಲಿ ಮಾತನಾಡ್ತಾರೆ ಅಷ್ಟೇ ಅಂತ ಕಡೆಗೆ ನೋಡಿದ್ರೆ ಅದು ಅದರಿಂದ ಲಾಭ ಆಗೋದು ಖಂಡಿತ ಕುಮಾರಸ್ವಾಮಿಗಲ್ಲ ಕುಮಾರಸ್ವಾಮಿಗೆ ಅವತ್ತಿಲ್ಲ ಅಂದರೆ ಬೇರೆ ಸಮಯದಲ್ಲಾದರೂ ಆದರೂ ಚಾನ್ಸಸ್ ಇದ್ದೇ ಇತ್ತು ಅವ್ರಿಗೆ ಮುಖ್ಯಮಂತ್ರಿ ಆಗೋದು ಮುಖ್ಯಮಂತ್ರಿ ಆಗೋ ಚಾನ್ಸಸ್ ಯಡಿಯೂರಪ್ಪನವ್ರಿಗೆ ಎಂದಿಗೂ ಬರ್ತಾ ಇರಲಿಲ್ಲ ಮತ್ತು ಆ ಇದರಲ್ಲಿ ಇದಾರಲ್ಲ ಅವ್ರ ಜೊತೆ ಅವರ ಅಕ್ಕ ಪಕ್ಕ ಇವರು ಅವ್ರು ಯಾರಿಗೂ ಇಷ್ಟ ಆಗಿಲ್ಲ ಅದು ಅವ್ರಿಗೂ ಗೊತ್ತು ಈ ಸಾರಿ ಕೂಡ ಅವ್ರು ಏನಾರು ಸಿ ಎಮ್ ಆಗಿದ್ದಿದ್ರೆ ಒಂದು ವರ್ಷದ ಮೇಲೆ ಇರ್ತಿದ್ದೀರಾ ನೀವು ಇರ್ತಿದ್ದೀರಾ ಒಂದು ವರ್ಷದ ಮೇಲೆ ಯಾವ ಬೇರೆ ಬರ್ತಾ ಬರ್ತಾಯಿದ್ರು ನಿಮಗೂ ಗೊತ್ತು ನನಗೂ ಗೊತ್ತು ಸೊ ಅಷ್ಟು ಇದಾಗಿ ನೀವು ಮಾತನಾಡಬಾರ್ದಾಗಿತ್ತಲ್ಲಿ ನೆನ್ನೆ ವಿಧಾನ ಇದರಲ್ಲಿ ವಿಧಾನಸೌಧದಲ್ಲಿ ಆ ಅಸೆಂಬ್ಲಿನಲ್ಲಿ ಅಷ್ಟು ಇದಾಗಿ ಮಾತನಾಡೋ ಅವಶ್ಯಕತೆ ಇರಲಿಲ್ಲ ನೀವು ಹೇಳ್ಬೋದಾಗಿತ್ತು ನಿಮ್ಮಿನಗೆ ಅನೇಕ ವೈರುಧ್ಯಗಳಿದೆ ನಿಮ್ಮ ನಿಮ್ಮ ವಿರುದ್ಧ ಫೈಟ್ ಮಾಡಿ ಅವರು ಬಂದಿದ್ದಾರೆ ಆ ರೀತಿ ಮಾತನಾಡಿದರೆ ತೂಕ ಇರ್ತಾ ಇತ್ತು ಬೀದಿ ಬದಿ ಚಿಲ್ಲರ ರೌಡಿಗಳ ಥರ ಮಾತನಾಡಿದ್ರು ಅವ್ರು ಬಳಸಿದ ಭಾಷೆನೂ ಅಷ್ಟೇ ನಾನು ಎಷ್ಟು ಕಣ್ಣಲ್ಲಿ ಇಟ್ಟು ನೋಡ್ತಾ ಇದ್ದೆ ಅವ್ರದನ್ನು ಅಂದರೆ ಮೊನ್ನೆ ಚೆನ್ನಾಗಿ ಮಾತಾಡಿದ್ರು ಅವರು ಪ್ರಮಾಣವಚನ ಅದಾದ ನಂತರ ಬೇಡ ಅಂತ ಹೇಳಲ್ಲ ಅವರು ಬಹುಮತ ಯಾಚನೆ ಅವತ್ತು ತುಂಬ ಚೆನ್ನಾಗಿ ಮಾತಾಡಿದರು ಆದರೆ ನಿನ್ನೆ ಕೆಟ್ಟದಾಗ ಮಾತಾಡಿದ್ರು ಅದೇ ರೀತಿ ನಾವು ಭಾರತ ಬಂದ ಕರ್ನಾಟಕ ಬಂದ್ ಮಾಡ್ತೀವಿ ಅಂತಿರಲ್ಲ ಏನು ನೀವ್ ಕುಲ್ರಾಗ್ಬಿಟ್ಟಿದ್ದೀರಾ ನೀವು ಹಾಂ ಯಾಕೆ ನಿಮ್ಮ ಈ ಮೋದಿ ಅವರು ಕೊಡ್ಗಿಲ್ವಲ್ಲ ಹದಿನೈದು ಲಕ್ಷ ಭಾರತ ಬಂದು ಯಾರಾದರೂ ಮಾಡಿದ್ರ ಇಷ್ಟಾಗಿ ಇವ್ರನ್ನ ಮಾಡಲ್ಲ ಅಂತ ಹೇಳ್ತಾ ಇಲ್ಲ ನೀವು ಒಂದು ಲಕ್ಷ ಒಂದು ಲಕ್ಷ ಇರೋವರೆಗೂ ಬ ಸಾಲ ಮನ್ನಾ ಮಾಡ್ತೀವಿ ಇವ್ರು ಐವತ್ತು ಮೂರು ಸಾವಿರ ಮಾಡೋಕ್ಕಾಗಲ್ಲ ಅರ್ಥ ಏನು ಒಂದು ಲಕ್ಷ ನೀವೆಲ್ಲಿ ಇದ್ರಿ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಇತ್ತು ಇವರಿಗೆ ಸೆಂಟ್ರಲ್ ಗೌರ್ಮೆಂಟ್ ಕೊಡಲ್ಲ ಜನ ಅಷ್ಟು ದಡ್ಡರು ಅಂದ್ಕೊಂಡ್ರೆ ಕೇಳಲ್ವಾಗ ನಿಮ್ಮ ಅವ್ರನ್ನ ಕೇಳಬೇಕು ನೀವೆಲ್ಲ ಒಂದು ಲಕ್ಷ ಸಾಲ ಮನ್ನಾ ನೀವು ಮಾಡ್ತೀವಿ ಅಲ್ಲಿವರೆಗೂ ಅಂತ ಹೇಳಿದೀವಿ ಒಂದು ಲಕ್ಷದವರೆಗೂ ಇವ್ರ ಮೂರು ಸಾವಿರ ಕೋಟಿ ಯಾಕೆ ಯಾಕೆ ಕಷ್ಟ ಆಗುತ್ತೆ ಒಂದು ಲಕ್ಷ ಕೋಟಿ ಇರಲಿ ಐವತ್ ಮೂರು ಸಾವಿರ ಕೋಟಿ ಇರಲಿ ಅಂತ ನೀವು ಕೇಳ್ಬೇಕವ್ರನ್ನ ಬಂದ್ ಮಾಡ್ತೀವಿ ಅಂತ ಹೇಳ್ತಾರೆ ಜೋಕರ್ ಆಗಬೇಡಿ ಇದು ಘನತೆ ಉಳಿಸ್ಕೊಂಡಿದ್ರಿ ಗೌರವ ಉಳಿಸಿಕೊಂಡಿದ್ರಿ ಅದನ್ನ ಮುಂದೆ ಆದರೂ ಕಾಪಾಡ್ಕೊಂಡು ಹೋಗಿ ಸರ್ ಮತ್ತೊಂದು ಹೇಳ್ತಾರೆ ಕಾಂಗ್ರೆಸ್ಗೆ ನಾನು ಕಾಂಗ್ರೆಸ್ ವಿರೋಧ ಮಾಡೋದಿಲ್ಲ ನನಗೇನಿದ್ರು ಟಾರ್ಗೆಟ್ ಓನ್ಲಿ ಫಾರ್ ಜೆ ಡಿ ಎಸ್ ಕಾಂಗ್ರೆಸ್ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಇವರ ಅಪ್ಪ ಮಕ್ಕಳು ಯಾವ ರೀತಿ ಸರ್ಕಾರ ನಡೆಸ್ತಾರೆ ಅಂತ ಹೇಳಿ ಕಾಂಗ್ರೆಸ್ನ ಅರಿವಿಗೂ ಕೂಡ ಬರುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಹೇಳ್ತಾರೆ ಯಡಿಯೂರಪ್ಪನವರು ಯಡಿಯೂರಪ್ಪ ಮಾತನಾಡೋದಾ ಅದು ವ್ಯಕ್ತಿಗಳು ಮುಖ್ಯನಾ ರಾಜಕೀಯ ಮುಖ್ಯನ ನಿಮಗೆ ನಾಳೆ ಇಲ್ಲಿ ಅಮಿತ್ ಶಾ ಅಥವಾ ಮೋದಿ ನಾಳೆ ಬರ್ತೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಎಲೆಕ್ಷನ್ ಬರುತ್ತೆ ಭಾಳ ಫಾಸ್ಟಾಗಿ ಬಂದುಬಿಡುತ್ತೆ ಯಡಿಯೂರಪ್ಪನವರೇ ನೀವು ಅಂದ್ಕೊಳ್ಳೋಂಗಿಲ್ಲ ಭಾಳ ಫಾಸ್ಟಾಗಿ ಬಂದುಬಿಡುತ್ತೆ ಆ ಬಂದಾಗ ಅವ್ರು ಅಟ್ಯಾಕ್ ಮಾಡೋದೇ ಕಾಂಗ್ರೆಸ್ನ ಹೆಚ್ಚಿಗೆ ಅಟ್ಯಾಕ್ ಮಾಡೋದು ಕಾಂಗ್ರೆಸ್ನ ಏನು ಮಾಡ್ತೀರಿ ನೀವು ನೀವು ಪಕ್ಕದಲ್ಲಿರ್ತೀರಿ ನೀವು ಅವತ್ತು ನಿಮ್ಮ ಶತ್ರು ಏನಾಗ್ತಾರೆ ಎರಡು ಸಾವಿರದ ಹತ್ತೊಂಬತ್ತರ ಎಲೆಕ್ಷನ್ನಲ್ಲಿ ಕೇವಲ ಅಪ್ಪ ಮಕ್ಕಳಾಗಿರ್ತಾರ ವ್ಯಕ್ತಿಗಳು ಮುಖ್ಯನಾ ನಿಮಗೆ ಅಥವಾ ಒಂದು ಪಕ್ಷ ಒಂದು ಸಿದ್ಧಾಂತ ಒಂದು ನಾವು ಹೋಗ್ತಾ ನಡ್ಕೊಂಡು ಹೋಗ್ತಾ ಇರೋ ದಿಕ್ಕು ಅವಖ್ಯ ಇವತ್ತು ಇರ್ತಾರ್ರಿ ಇರ್ತೀರಿ ದೇವೇಗೌಡರು ಇರ್ತಾರೆ ಸಿದ್ದರಾಮಯ್ಯ ಇರ್ತಾರೆ ನಾಳೆ ನೀವು ಯಾರು ಇರಲ್ರಿ ಅದು ಕುಮಾರಸ್ವಾಮಿ ಚೆನ್ನಾಗಿ ಹೇಳಿದ್ರು ನಮ್ಮಿಂದ ಗೂಟ ಹೊಡ್ಕೊಂಡು ಇಲ್ಲೇ ಇರಲ್ಲ ನೀವು ಚೆನ್ನಾಗಿರ ಎಷ್ಟು ಸ್ವಾಮಿ ಅವರು ತುಂಬ ಚೆನ್ನಾಗಿ ಅದನ್ನ ನಾನು ಸಂದರ್ಭ ಪರಿಸ್ಥಿತಿಗೆ ತಕ್ಕಂತೆ ಉದ್ಭವ ಆಗಿರೋ ಶಿಶು ನಾನು ನಾನು ಇದೇ ಇದೇ ನನ್ನ ಬುದ್ಧಿವಂತಿಕೆ ಅಂತ ಹೇಳಲಿಲ್ಲ ಅವರು ನಾನು ಮಹಾ ಸಾಮರ್ಥ್ಯಶಾಲಿ ಅಂತ ಹೇಳಲಿಲ್ಲ ಸಂದರ್ಭ ನನ್ನ ಕೂರಿಸಿದೆ ಅದು ಕಾಣ್ತಾ ಇದೆ ಅವ್ರಿಗೆ ಇದರಲ್ಲಿ ಹಿಂದೆ ಅವ್ರು ಕೂತಿದ್ದದ್ದು ಮುಲ್ಲಿನ ಕುರ್ಚಿ ಮೇಲೆ ಅವರು ನಾನು ಹೇಳಿದ್ದೆ ಅವರು ಕೂಡ ಅದನ್ನು ಒಪ್ಕೊಂಡಿದ್ದರು ಮುಲ್ಲಿನ ಕುರ್ಚಿ ಮೇಲೆ ಇವತ್ತು ಕೂತಿರೋದು ಮೊಳೆಗಳ ಕುರ್ಚಿ ಮೇಲೆ ಅದು ಹರಿತವಾದ ಮೊಳೆಗಳ ಕುರ್ಚಿ ಮೇಲೆ ಐ ಸಿಂಪತೈಸ್ ವಿ ಐ ರಿಯಲಿ ಸಿಂಪತೈಸ್ ವಿಮ್ ಅವರು ಓಡಾಡಿದ್ದು ಅವ್ರ ಪಟ್ಟ ಕಷ್ಟಕ್ಕೆ ಇನ್ನೊಂದು ಇವಾಗ ಹದಿನೈದು ಇಪ್ಪತ್ತು ಸೀಟ್ ಹೆಚ್ಚಿಗೆ ಬರಬೇಕಾಗಿತ್ತು ಈ ತಕರಾರುಗಳು ಇರಬಾರ ಇರಬಾರ್ದಾಗಿತ್ತು ಆದರೆ ಇವತ್ತು ಮೊಳೆಗಳ ಕುರ್ಚಿ ಮೇಲೆ ಅವ್ರು ಕೂತ್ಕೊಂಡಿದ್ದಾರೆ ತಮಾಷೆ ವಿಷಯ ಅಲ್ಲ ಅದು ಇವ್ರು ಹೇಳಬೇಕಾಗಿದ್ದುದ್ದೇ ಕುಮಾರಸ್ವಾಮಿ ಆಗ್ತಾರೋ ನೀವಾಗ್ತಿರೋ ಯಾರಾಗ್ತಿರೋ ನನ್ನ ಪಕ್ಷ ಅಂತ ನಾನು ಹೇಳ್ತೀನಿ ನಿಮ್ಮ ಪಕ್ಷದ ಏನು ಸರಿ ಇಲ್ಲ ಅಂತ ಹೇಳ್ತೀನಿ ಅದನ್ನೇ ಹೇಳಬೇಕೇ ಗೊತ್ತು ನಿಮ್ಮನ್ನು ಮಾತ್ರ ಮಾಡಲ್ಲ ಈ ಅಪ್ಪ ಮಕ್ಕಳನ್ನು ಮಾಡ್ತೀನಿ ಅಂದರೆ ನೀವು ದೊಡ್ಡ ಒಂದು ಪಕ್ಷದ ಮುಖಂಡರ ನೀವು ಹಾಂ ಒಂದು ಪಕ್ಷದ ಮುಖಂಡರ ಅವರಿಗೆ ನನ್ನ ಧಿಕ್ಕಾರ ಅವರಿಗೆ ಎಸ್ ಸರ್ ರಾಜಕೀಯದಲ್ಲಿ ಕೂಡ ಯಾರಿಗೆ ಯಾರು ಶತ್ರು ಅಲ್ಲ ಯಾರಿಗೆ ಯಾರು ಮಿತ್ರರು ಅಲ್ಲ ಮಿತ್ರರು ಕೂಡ ಅಲ್ಲ ಅಂತಾರೆ ರಾಜಕೀಯ ಯಾವಾಗ ಬೇಕಾದರೂ ಟರ್ನ್ ಆಗ್ಬೋದು ಅಂತಾರೆ ಇನ್ನು ಮೈತ್ರಿ ಸರ್ಕಾರ ಈಗಷ್ಟೇ ಶುರು ಆಗ್ತಾ ಇದೆ ಇನ್ನು ಸಚಿವರ ಸಚಿವ ಸಂಪುಟ ವಿಸ್ತರಣೆ ಕೂಡ ಆಗಬೇಕು ಯಾವ ನಿಟ್ಟಿನಲ್ಲಿ ಇನ್ನೂ ಕೆಲವೊಂದು ಜನ ಹೇಳ್ತಾರೆ ಈ ಮೈತ್ರಿ ಸರ್ಕಾರ ಜಾಸ್ತಿ ದಿನಗಳ ಕಾಲ ಇದುವರೆಗೂ ಯಾವ ಸರ್ಕಾರವೂ ಕೂಡ ಉಳ್ದಿಲ್ಲ ಅಂತ ಹೇಳಿ ಈ ಮೈತ್ರಿ ಸರ್ಕಾರ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನ ಮೈತ್ರಿ ಸರ್ಕಾರ ಎಷ್ಟು ದಿನ ಉಳಿಯುತ್ತೆ ಏನಾಗುತ್ತೆ ಅಂತಂದ್ರೆ ನಾವು ಕಾದ್ ನೋಡಿ ಇಲ್ಲ ಕಾದು ನೋಡಬೇಕಾಗಿಲ್ಲಪ್ಪ ನಾನು ಇವತ್ತೇ ಹೇಳ್ತೀನಿ ತಲೆ ಮೇಲೆ ತಲೆ ಬಿದ್ರು ಏನೇ ಇವರು ನಾಟಕಗಳು ಆಡಿದ್ರು ಏನೇ ಆಮಿಷ ಒಡ್ಡಿದ್ರು ಏನೇ ಸರ್ಕಸ್ ಮಾಡಿದ್ರು ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಈ ಸರ್ಕಾರ ಬೀಳೋ ಸಾಧ್ಯತೆ ಇಲ್ಲ ಎಲೆಕ್ಷನ್ ಅಲ್ಲಿ ನಿಮ್ಮಲ್ಲೇ ತೋರಿಸ್ತಾ ಇದ್ದಾರೆ ಡಿ ಕೆ ಶಿ ಹಪ ಇದ್ದಾರೆ ಅಧಿಕಾರಕ್ಕೆ ಇನ್ಯಾರೋ ಸತೀಶ್ ಜಾರಕಿಹೊಳಿ ಇಂಥ ಪೇಪರ್ಗಳು ಅವರೆಲ್ಲರೂ ಕೂಡ ಬಹಳ ಮೆಚ್ಯೂರ್ ಆಗಿರೋ ಇವರೇ ಅವ್ರಿಗೆ ರಾಜಕೀಯದಲ್ಲಿ ಇದರಲ್ಲಿ ಸಾರ್ವಜನಿಕ ಅಧಿಕಾರ ಇಷ್ಟ ಅವರಿಗೆ ಅದ್ರ ಬಗ್ಗೆ ನಾವು ಕಾಣಿಸೋಕೆ ಆಗೋದೇ ಇಲ್ಲ ಅವರೇನು ಅವರೇ ಹೇಳಿದಾಗೆ ಅವ್ರು ಫುಟ್ಬಾಲ್ ಆಡ್ತಿಲ್ಲ ಕ್ರಿಕೆಟ್ ಆಡ್ತಿಲ್ಲ ರಾಜಕೀಯ ಇದ್ದಾರೆ ರಾಜಕೀಯ ಕೂಡ ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ಎ ಬಿಸ್ನೆಸ್ ಬಿಸ್ನೆಸ್ ಆ್ಯಂಡ್ ಸ್ಪೋರ್ಟ್ಸ್ ಆ ಕ್ರೀಡೆಯಲ್ಲಿ ಅವ್ರು ಬೇಕು ನಾನು ಕ್ಯಾಪ್ಟನ್ ಆಗಬೇಕು ಅಂತ ಕೇಳ್ತಿದ್ದಾರೆ ಆದರೆ ಅವ್ರು ಯಾರು ಯಾವ ಕಾರಣಕ್ಕೂ ಇವರೇನೇ ಸರ್ಕಸ್ ಮಾಡಿದ್ರು ಮಂತ್ರಿ ಮಂಡಲದಲ್ಲಿ ಯಾರು ಸಿಗಲಿ ಸಿಗದೆ ಹೋಗಲಿ ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಖಂಡಿತ ಸರ್ಕಾರ ಉರುಳಲ್ಲ ನಂಬರ್ ಒನ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸೆಂಟ್ರಲ್ನಲ್ಲಿ ಬಿಜೆಪಿ ಬಿದ್ದೋದ್ರೆ ಮೋದಿ ಪದಚ್ಯುತರಾದರೆ ಈ ಸರ್ಕಾರಕ್ಕೆ ಯಾವ ಧಕ್ಕೆ ಆಗಲ್ಲ ಅದನ್ನು ಖಚಿತವಾಗಿ ಹೇಳ್ತೀನಿ ಓಕೆ ಸರ್ ಇವತ್ತಿನ ಅಗ್ನಿ ಸಾಕ್ಷಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ರೆ ಅದರಲ್ಲೂ ಸ್ಫೋಟಕ ಮಾಹಿತಿನ ಕೂಡ ನಮ್ಮ ಫೋಕಸ್ ಟಿವಿ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ರೆ ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ನೋಡಿದ್ರಲ್ಲ ವೀಕ್ಷಕರೇ ಇದು ಈ ವಾರದ ಅಗ್ನಿ ಸಾಕ್ಷಿ ವಿಶೇಷ ಕಾರ್ಯಕ್ರಮ ಫೋಕಸ್ ಟಿವಿ ಬದಲಾವಣೆ ನಮ್ಮಿಂದಲೇ